ಅವರ ಸರ್ ಯಾರು ಹಲೋ ಸರ್ ಹೇಮಂತ್ ಅಂತ ಸರ್ ಏನಕ್ಕೆ ಸರ್ ನಿಮ್ಮ ಗುರುಗಳು ಅಂತ ಕರೆದ್ರೆ ಬೈತೀರಾ ಸರ್ ಅಂತಾನೆ ಕರಿತೀನಿ ಸರ್ ಅಂದ್ರೆ ಇನ್ನೂ ಬೈತೀನಿ ಏನು ಅದು ಸರ್ ನೀವೇ ಹೇಳಿ ಸರ್ ಏನಂತ ಹೇಳಿ ಅಹೋರಾತ್ರ ಅಂತ ನಾನು ತುಂಬಾ ಚಿಕ್ಕವನ್ ಆಗ್ತೀನಿ ಚಿಕ್ಕವನ ಏನಾಗಲ್ಲ ದೊಡ್ಡವನ್ ಆಗ್ತೀಯ ಸರ್ ಚಿಕ್ಕವರು ದೊಡ್ಡವ್ರನ್ನ ಎಷ್ಟು ಹಿಡಿದು ಕರಿಬೋದು ಹೆಸರಲ್ಲ ಅದು ಅಪ್ಪನ ಅಪ್ಪ ಅನ್ನಲ್ಲಿನೋ ಅಮ್ಮನ ಅಮ್ಮ ಅನ್ನಲ್ಲಿನೋ ಹಂಗೆ ಅವ್ರ ಹತ್ರ ಅವ್ರ ಹತ್ರ ಅನ್ನು ಆಯ್ತು ಸರ್ ತಿಂಡಿ ಆಯ್ತು ಸರ್ ಬೇಗ ಹೇಳ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತದೆ ಏನ್ ಕೆಲ್ಸ ಇಲ್ಲದ್ರೆ ಯಾಕೆ ಫೋನ್ ಮಾಡ್ತೀರಿ ಕೆಲ್ಸ ಇಲ್ಲ ಅಂತಲ್ಲ ಸರ್ ನಿಮ್ ಹತ್ರ ಮಾತಾಡ್ಬೇಕು ತುಂಬಾ ದಿನದಿಂದ ಟ್ರೈ ಮಾಡಿ ಕಾಡು ಪ್ರಾಣಿ ನೋಡ್ದಂಗ ಆಯ್ತು ನಿಮ್ ಕತೆ ಜೂ ಅಲ್ಲಿ ಹೋಗಿ ಆ ಪ್ರಾಣಿಗೆ ಎಷ್ಟು ಹಿಂಸೆ ಆಗತ್ತೆ ಬಿಡ್ರ ನೀವ್ ನೋಡೋ ಹುಚ್ಚಿಗೆ ಆ ಪ್ರಾಣಿಗೆ ಹಾಕೋ ಹಿಂಸೆ ಆತರ ಅಲ್ಲ ಸರ್ ಅಂದ್ರೆ ನೀವು ತಿಳ್ಕೊಂಡಿರೋರು ಯಾರು ಹೇಳಿದ್ದು ಯಾರೋ ಈ ಪುಕಾರ್ ಮಾಡಿದ್ದಾರೆ ಏನೋ ತಿಳಿದಿಲ್ವೋ ಇವನಿಗೆ ನಿನಗೆ ತಿಳಿದಿರೋ ಅಷ್ಟು ತಿಳಿದಿಲ್ಲ ಬಂಗಾರು ಇಡೋ ಎಲ್ಲಾ ಎಲ್ಲಾ ತಿಳ್ಕೊಂಡಿರೋರು ಏನು ತಿಳ್ಕೊಂಡಿಲ್ಲ ಅಂತ ಇರ್ತಾರಲ್ಲ ಅವರೇ ಎಲ್ಲಾ ತಿಳ್ಕೊಂಡಿರ್ತಾರೆ ಅಯ್ಯೋ ಭಗವಾನ್ ನೋಡು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀಯ ನೀನು ಕತ್ತೆ ಎಲ್ಲ ಅಲ್ಪ ಸ್ವಲ್ಪ ನಿಮ್ ವಿಡಿಯೋಗಳು ನೋಡಿ ನಿಮ್ಮಿಂದ ನಿಮ್ ಈಗ ಏಕಲವ್ಯ ದ್ರೋಣಾಚಾರ್ಯನ ಹೆಂಗೆ ಇದ್ ಮಾಡ್ಕೊಂಡಿದ್ರು ಆತರ ಸರ್ ನಿಮ್ ಡೈರೆಕ್ಟ್ ಆಗಿ ನಿಮ್ ಹತ್ರ ಕೇಳದೆ ಇದ್ರು ನಿಮ್ ವಿಡಿಯೋಗಳು ನೋಡಿ ನೀವು ಮಾತಾಡೋದು ನೋಡಿ ಏನಂದ್ರೆ ನೀನ್ ನನ್ನ ಅದ್ ಅನ್ಬೇಕು ಕತ್ತೆ ನಾನ್ ಕತ್ತೆ ಇಲ್ಲ ನನ್ನ ಕತ್ತೆ ಅನ್ನು ಇಲ್ಲ ಸರ್ ನನಗೆ ಇಷ್ಟ ಕೇಳಿದ್ರು ಹೇಳಲ್ಲ ಈಕ್ವಲ್ ಆಗಿರೋ ಇಲ್ದೇ ತಲೆ ಬಗ್ಸಿ ನಡೆಯೋ ಮಕ್ಕಳು ಬೇಡವ ನನಗೆ ತಲೆ ಎತ್ತಿ ನಾನ್ ತಲೆ ಬಗ್ಸಿ ನಡೆಯೋ ಮಗ ಮಕ್ಕಳಲ್ಲಿ ಸೇರಲ್ಲ ಬಿಡಿ ಹುಲಿ ತರ ಇರೋ ಹುಡುಗರು ಬೇಕು ನನಗೆ ದೇಶಕರ ಸಂರಕ್ಷಣೆ ಮಾಡಕ್ಕೆ ನಾನು ಆ ಲಿಸ್ಟ್ ಅಲ್ಲೇ ಸೇರ್ತೀನಿ ಸರ್ ಎಲ್ಲಿ ಕತ್ತೆ ಅನ್ನೋದಕ್ಕೆ ಗಡಗಡ ನಡುಗ್ತಾ ಇದೀಯಾ ನೀನು ನಡುಗ್ತಾ ಇಲ್ಲ ಸರ್ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ಸರ್ ಅದು ಆ ಪದ ನಿಮಗ್ ಸಲ್ಲಲ್ಲ ಸರ್ ಅಂದ್ರೆ ಕತ್ತೆಗೆ ಅವಮಾನ ಮಾಡ್ತಾ ಇದೀಯಾ ನೀನು ಅವಮಾನ ಅಂತಲ್ಲ ಸರ್ ಕತ್ತೆ ಹಾಲ್ಗೆ ಜಾಸ್ತಿ ಬೆಲೆ ಇರೋದು ಮತ್ತೆ ನನಗೆ ಬೆಲೆ ಇಲ್ವೇನಾ ನಿಮಗ್ ಬೆಲೆ ಇದೆ ಸರ್ ಆದ್ರೆ ಕತ್ತೆಗೆ ಯಾಕೆ ಹೋಲಿಸ್ಕೊತೀರಾ ಸರ್ ಯಾಕೆ ಹೋಲಿಸ್ಕೋಬಾರ್ದು ನೀನೇನು ಹೇಳ್ಕೊಡೋದು ನನಗೆ ನಾನು ಹೇಳ್ಕೊಳ್ಳೋಷ್ಟು ಶ್ರೀಮನ್ ಮಹಾವಿಷ್ಣುವೇ ತನ್ನ ಹಂದಿಗೆ ಹೋಲಿಸ್ಕೊಂಡಾಗ ನನ್ನನ್ನ ಯಾಕೆ ಹಂದಿಗೆ ಹೋಲಿಸ್ಕೊಳಕ್ ಅವಮಾನ ಅವಮಾನ ಅಂತಲ್ಲ ವರಾಹ ಅವತಾರ ಅಂದ್ರೆ ಶ್ರೀಮನ್ ಮಹಾವಿಷ್ಣು ಹೊಲಸುತ್ತಿರುವ ಹಂದಿಗೆ ಹೋಲಿಸಿಕೊಳ್ಳುತ್ತಾನೆ ತಾನು ತನ್ನ ಅವತಾರ ಅಂತ ಹೇಳ್ಕೊತಾನೆ ಅಂತದ್ದು ಹಂದಿ ಅಂದ್ರೆ ಅವಮಾನ ಕತ್ತೆ ಅಂದ್ರೆ ಅವಮಾನ ವಾಸುದೇವ ಕೃಷ್ಣನನ್ನ ಹೊತ್ತೊಯ್ಯಬೇಕಾದ್ರೆ ಕತ್ತೆಯ ಕಾಲನ್ನ ಹಿಡಿದು ವಂದಿಸ್ತಾನ ಕತ್ತೆ ಹೌದು ಸರ್ ಅದು ಲೋಕೋದ್ಯ ಮಾಡೋಕೋಸ್ಕರ ಅವ್ರು ಅವತಾರ ತಂದಿದ್ರು ಎಷ್ಟು ನಿನ್ ವಯಸ್ಸು ಸರ್ 21 ಸರ್ ಅರೆ ವಾ ಏನ್ ಏಜ್ ಗೊತ್ತಾದ ಹುಲಿ ಹುಲಿ ಹೌದು ಸರ್ ಈ ಏಜ್ ಅಲ್ಲಿ ಏನ್ ಮಾಡೋ ಏನ್ ಬೇಕಾದ್ರೂ ಮಾಡ್ಬೋದು ಮತ್ತೆ ಈ ಏಜ್ ಸಿಗಲ್ಲ ಸರ್ ಯಾರ್ದು ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡು ಏಜ್ ಅದು ಚಂದ್ರಶೇಖರ್ ಆಜಾದ್ ತನ್ನನ್ನು ತಾನು ದೇಶಕ್ಕೆ ಅರ್ಪಣೆ ಮಾಡ್ಕೊಂಡು ಏಜ್ ಅದು ಹೌದು ನಾವೆಲ್ಲ ವೇಸ್ಟ್ ನಿಮ್ಗಳ ಮುಂದೆ 50 ವರ್ಷ ನೀವು ಜಗತ್ತನ್ನ ಚೇಂಜ್ ಮಾಡಕ್ಕೆ ಅಂತ ನಿಂತಿದ್ದೀರಾ ಸರ್ ಯಾರು ವೇಸ್ಟ್ ಆಗ್ತೀರಾ ಸರ್ ಚೇಂಜ್ ಮಾಡಕ್ ಆಗದಿಲ್ಲ ಅಂದ್ರೆ ವೇಸ್ಟ್ ಅಲ್ಲೇನಾ ಆಗ್ತಾ ಇದೆ ಸರ್ ನಿಮ್ ಜೀವನದಲ್ಲಿ ನೀವು ಒಬ್ಬ ಮನುಷ್ಯ ಒಬ್ಬ ಇನ್ನೊಬ್ಬ ಮನುಷ್ಯನ ವ್ಯಕ್ತಿನ ಚೇಂಜ್ ಮಾಡಕ್ ಆಗಲ್ಲ ಎಂತ ಕಾಲದಲ್ಲಿ ನೀವು ಎಷ್ಟೊಂದು ಸಾವಿರಾರು ಜನಕ್ಕೆ ಜ್ಞಾನ ನೀಡಿದ್ದೀರಾ ಯೂಜ್ ಮುಕ್ತ ಮಾಡಕ್ ಆಗ್ತಿಲ್ವಲ್ಲ ನನಗೆ ಅದಕ್ಕೆ ಕತ್ತೆ ಅಂತ ಹೇಳು ಇವ್ರನ್ನ ಆಗುತ್ತೆ ಸರ್ ನಿಮ್ ಕೈಲಿ ಆಗುತ್ತೆ ಎಷ್ಟೊಂದ್ ಜನ ಚೇಂಜ್ ಆಗಿದ್ದಾರೆ ಈಗ ಎಲ್ಲರೂ ಆಗದೆ ಇದ್ರು ಪರವಾಗಿಲ್ಲ ಕೆಲವರಾದ್ರೂ ಆಗಿದ್ದಾರೆ ಸರ್ ನನ್ಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಸರ್ ಯಾರ ಮೊಬೈಲ್ ಅಲ್ಲಾದ್ರೂ ಆ ಆಪ್ ಇದ್ರೆ ಆ ರಮ್ಮಿ ಆಗ್ತಾರೆ ಅಂದ್ರೆ ನಾನ್ ನಮ್ಮ ಫ್ಯಾಮಿಲಿನೆಲ್ಲ ಅದನ್ನ ಬಿಡಿಸ್ಬಿಟ್ಟಿದೀನಿ ಸರ್ ನಮ್ ಬ್ರದರ್ ನಮ್ ಭಾವ ಎಲ್ಲ ಇಟ್ಕೊಂಡಿರ್ತಾರೆ ಹೇಳ್ತಾ ಇರ್ತೀನಿ ಅವ್ರಿಗೆ ಇದೆಲ್ಲ ವೇಸ್ಟ್ ಆಡ್ಬೇಡಿ ಸರ್ ಅದು ಧೈರ್ಯ ಬೇಕು ಸರ್ ನೀವು ಯಾವ ಭಗತ್ ಸಿಂಗ್ ಯಾರಿಗೂ ಕಮ್ಮಿ ಇಲ್ಲ ಸರ್ ನೀವು ಕಾಲ ಧೂಳಲ್ಲಿರುವಂತ ಕಣನು ಆಗಕ್ ಸಾಧ್ಯ ಇಲ್ಲ ಬಿಡು ಬಟ್ ನೀನು ಬೈ ಇವಾಗ ಜೂಜ್ ನಿಲ್ಸೋಕ್ ಆಗ್ಲಿಲ್ಲ ಅಂತ ಬೈ ಆಗ್ತಾ ಇದೆ ಸರ್ ನಿಮ್ ಕೈಲಿ ಆಗ್ತಾ ಇದೆಯಲ್ಲ ಸರ್ ನೀವು
ಪ್ರಯತ್ನ ಪಡದೆ ಇದ್ರೆ ಬೈಬೋದಾಗಿತ್ತು. ನೀವು ಒಬ್ಬರೇ ನಿಂತು ಒಬ್ಬಂಟಿಯಾಗಿ ಯಾರಿಗೂ ಇದ್ರದೆ ಅಷ್ಟು ಜನ ವಿರೋಧ ಕಟ್ಕೊಂಡು ಗ್ರೇಟ್ ಸರ್, ನೀವು ತುಂಬಾ ಗ್ರೇಟ್. ನಮ್ಗೆ ಖುಷಿ ಆಗುತ್ತೆ ಸರ್. ಒಗಳ ಸರ್, ನಮ್ಗೆ ಗೊತ್ತು ನಿಮ್ಗೆ ಇಷ್ಟ ಆಗಲ್ಲ ಒಗಳದು. ತುಂಬಾ ಖುಷಿ ಆಯ್ತು ಸರ್. ತಿಂಡಿ ಆಯ್ತು ಸರ್? ತಿಂಡಿ ಇವತ್ತು ಹಾಕ್ತೀನಿ ವಿಡಿಯೋ. ತಿಂಡಿ ಇವನೇ ಮಾಡ್ದ, ಟೊಮೆಟೊ ಬಾತ್. ಸಕಲ ಕಲ ಒಳ್ಳೆ ಸರ್. ನೀವು ಕೋಟಿಗೆ ಒಬ್ರು, ಕೋಟಿಗೂ ಇಲ್ಲ ಜಾಸ್ತಿ ಜಾಸ್ತಿ ಹೊಗಳಲ್ಲ ಸಾರಿ ಸರ್. ಮಂಡ್ಯದ ಹತ್ರ ನಾಗಮಂಗಲ ಸರ್. ನಿನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಸಾಲ ಎಷ್ಟಿದೆ ಸರ್? ಸಾಲ ಎಷ್ಟಿದ್ಯೋ ಸರ್? ನನ್ನ ಜೀವನದ ಏಕಮಾತ್ರ ಗುರಿ ಸಾಲ ಇಲ್ದಲೆ ಬದುಕೋದು ಸರ್. ಈ ವಯಸ್ಸಲ್ಲೇ ನಾನು ನಿಮ್ಗೇನ್ ಇದೇನ್ ಓವರ್ ಆಗಿ ಮಾತಾಡ್ಕೋತೇನೆ ಅನ್ಕೊಂಡ್ರು ಪರವಾಗಿಲ್ಲ ಸರ್. ನಾನು ನಿಮ್ಮನ್ನ ನೋಡಕ್ಕೂ ಮುಂಚೆ, ನಿಮ್ಮನ್ನ ಸೋಷಿಯಲ್ ಮೀಡಿಯಲ್ಲೂ ಕಾಣಕ್ಕೂ ಮುಂಚೆನೆ ನನ್ನ ತಲೆಯಲ್ಲಿ ಇದ್ದಿದ್ದು ಅದೊಂದು ಸರ್. ಸಾಲ ಯಾಕೆ ಮಾಡ್ತಾರೆ ಜನ? ಸಾಲ ಇಲ್ದಲೆ ಯಾಕೆ ಬದುಕಲ್ಲ? ನಮ್ಮ ಅಪ್ಪಗೆ ಸರ್, ನಾನು ಅವ್ರ ಮಗ ಆದ್ರೂ ನಾನು ಅವ್ರಿಗೆ ಬೈತಾ ಇರ್ತೀನಿ. ಹಾಗಾದ್ರೆ ನಿಂಗೆ ಸಾಲ ಇಲ್ಲ? ನನಗ್ ಸಾಲ ಇಲ್ಲ ಸರ್. ನಮ್ಮ ಅಪ್ಪ ಮಾಡ್ಬಿಟ್ಟಿದ್ದಾರೆ. ನಾನು ಹೇಳಿದೀನಿ ಸರ್, ಅವರೊಂದು ಬ್ಯಾಂಕ್ ಅಲ್ಲಿ ಒಂದು 5 ಲಕ್ಷ ಮಾಡ್ಕೊಂಡಿದ್ದಾರೆ. ಅದು ಅದು ಬೋರ್ಗೆಲ್ಲ ಸ್ವಲ್ಪ ಬೆಳೆ ರೈತರು ಸರ್, ಬೋರ್ಗೆ ಕೊರ್ಸಕ್ ಹೋಗಿ ಬೆಳೆ ಮಧ್ಯದಲ್ಲಿ ಬೋರ್ ನಿಂತೋಯ್ತು. ಎಷ್ಟು ಆಸ್ತಿ ಇದೆ ಸರ್? 7-8 ಎಕರೆ ಇದೆ ಸರ್, ಬಟ್ ಎಲ್ಲೂ ಒಂದ್ ಕಡೆ ಇಲ್ಲ ಸರ್. ಎಲ್ಲ ಬೇರೆ ಬೇರೆ ಕಡೆ ಇದೆ ಸರ್. ಒಂದ್ ಕಡೆ ಇದ್ದಿದ್ರೆ ಸರ್, ನಾನು ಸುಮ್ನೆ ಬಿಲ್ಡಪ್ ಕೇಳ್ತಾ ಇಲ್ಲ ಸರ್. ಏನೋ ಒಂದ್ ಕೃಷಿಲಿ ಏನೋ ಒಂದ್ ಮಾಡ್ಬಿಡ್ತಾ ಇದೆ ಸರ್ ಇಷ್ಟೊತ್ತು. ಇಲ್ಲ, ಈಗ್ಲೂ ಮಾಡ್ಬೋದು. ಒಂದ್ ಇಸ್ಕೋ, ಯಾವ್ದಾದ್ರು ಒಂದ್ ಕಡೆ ಇರೋದ್ ಇಸ್ಕೋ, ಇಸ್ಕೊಂಡ್ ನನಗ್ ಕೊಟ್ಬಿಡಿ. ನಿಮ್ ಸಾಲಕ್ಕೂ ನನಗ್ ಸಂಬಂಧ ಇಲ್ಲ. ನೀವ್ ಸಾಲ ಮಾಡ್ಬೇಡ ಅಂದ್ರೆ ಕೇಳೋದಿಲ್ಲ, ನಾನೇ ತೀರಿಸ್ತೀನಿ. ಆದ್ರೆ ನೀವು ನನ್ ದುಡಿಯೋಕಾದ್ರು 1 ಎಕರೆ ಕೊಟ್ಬಿಡಿ, ನಾನೇ ದುಡ್ಕೊಂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡು. ಹಾ ಸರ್, ನನ್ ಸರ್ MBA ಇನ್ ಟೂರಿಸಂ ಮಾಡ್ತಾ ಇದೀನಿ ಸರ್. ನನ್ಗೆ ಯಾರ ಕಂಪ್ನಿ ಕೆಳಗಡೆ, ಯಾರ ವ್ಯಕ್ತಿ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ನನ್ MBA ಮಾಡಿ ಆದ್ರೂ ಸರಿ, ನನ್ಗೆ ಯಾರು ಹೆಣ್ ಕೊಡ್ಲಿಲ್ಲ ಅಂದ್ರೆ ಸರಿ, ನಾನು ವ್ಯವಸಾಯನೇ ಮಾಡೋದು ಸರ್. ಹೆಣ್ಣು ಕೊಡೋದಲ್ವಾ ಗುಲ್ಡು? ಹೆಣ್ಣು ನಿನ್ನ ಗುಣ ತಿಳಿಬೇಕು ಹೆಣ್ಣನ್ನ ಅಂತ. ಹೌದು ಸರ್, ಅದು ನಮ್ಮ ವ್ಯಕ್ತಿತ್ವನ ಮೆಚ್ಚಿ ನೋಡ್ಬೇಕು. ನಮ್ಮ ಹತ್ರ ಆಸ್ತಿ ಇದೆಯಾ ಹಣ ಇದೆಯಾ ನೋಡ್ಬಿಟ್ಟು ಮದ್ವೆ ಮಾಡ್ಕೊಡೋದು ಅದು ಸರಿ ಹೋಗಲ್ಲ ಸರ್. ಓಕೆ, ಅಯೋಟ ಮಾಡ್ತೀಯಾ ಅಥವಾ ಟೂರಿಸಂ ಅಲ್ಲಿ ಬೇರೆ ಏನಾದ್ರು ಮಾಡ್ತೀಯಾ ಸರ್? ಟೂರಿಸಂ ಸರ್ ನಂಗೆ ತುಂಬಾ ಇಷ್ಟ ಸರ್. ಜಾಗ ನೋಡ್ಬೇಕು. ನಾವು ಮನುಷ್ಯ ಹುಟ್ಟಿರೋದಕ್ಕೆ ಏನ್ ಮಾಡಿದೆ ಅಂತ ನಾವು ಒಂದ್ಸಲ ತಿರುಗಿ ನೋಡಿದ್ರೆ, ಒಂದಿಷ್ಟು ಪ್ಲೇಸ್ ಗಳನ್ನಾದ್ರೂ ನೋಡಿದೀವಿ ತಿಳ್ಕೊಂಡಿದೀವಿ ಅಂತನಾದ್ರೂ ಅನ್ಸ್ಬೇಕು ಸರ್. ಅದಕ್ಕೋಸ್ಕರ ಈಗಲೇ ಒಂದ್ ಸೈಟ್, ಫ್ರೀ ಸೈಟ್ ಓಪನ್ ಮಾಡು. ನೀನು ಕಲಿಯೋದೆಲ್ಲ ಅದರಲ್ಲೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗು. ಒಂದಾನೊಂದು ದಿವಸ ಅದು ತುಂಬಾ ಫೇಮಸ್ ಸೈಟ್ ಆಗತ್ತೆ. ಸಾಲ ಮಾಡ್ಬಿಡ. 1 ಎಕರೆ ಜಮೀನಲ್ಲಿ ನೀನು ಏನ್ ಸಿಕ್ಕಿದ್ರೆ ಅದು ಬೆಳೀತಾ ಹೋಗು. ಟೂರಿಸಂ ಅಲ್ಲಿ ಕರ್ನಾಟಕ ಎಲ್ಲ ಕವರ್ ಮಾಡು. ಪ್ರತಿ ವಾರಕ್ಕೊಂದು ಪ್ಲೇಸ್, ಸ್ಯಾಟರ್ಡೆ ಹೋಗೋದು, ಸಂಡೇ ರಾತ್ರಿ ಬರೋದು. ಒಂದೊಂದ್ ಪ್ಲೇಸ್ ಖತಮ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಆ ಸೈಟ್ ಅಲ್ಲಿ ಹಾಕ್ತಾ ಹೋಗು. MBA ಕಂಪ್ಲೀಟ್ ಆದ ತಕ್ಷಣ ನಿನ್ಗೆ ಒಂದ್ ಒಳ್ಳೆ ಜಾಬ್ ಸಿಗುತ್ತೆ. ಆ ಜಾಬ್ ಅಂದ್ರೆ ಜಾಬ್ ಮಾಡಷ್ಟು ನನ್ಗೆ ನಾಲೆಡ್ಜ್ ಇಲ್ಲ ಸರ್. ನನ್ಗೆ ಅಗ್ರಿಕಲ್ಚರ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ನನ್ಗೆ. ಆದ್ರೆ ಜಾಬ್ ಸುಮ್ನೆ ಎಕ್ಸ್ಪೀರಿಯನ್ಸ್ ಗೋಸ್ಕರ 21 ತಿಂಗಳು ಮಾಡು. ಅದನ್ನ ಮಾಡಿ ಅದರಲ್ಲಿ ನೀನು ಹಿಡಿತ ತಗೋ. ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋ. ಅದನ್ನ ತಂದು ನೀನು ಟ್ರಾವೆಲಿಂಗ್ ಯೂಸ್ ಮಾಡ್ಬೇಕು. ಕೈಲಾಗದಂಗ ಇರಬಾರ್ದು. ಹುಡುಗರನ್ನ ಜೊತೆಗೆ ಸೇರಿಸಿಕೊಂಡು ಟೂರ್ ಹೋಗ್ ಶುರು ಮಾಡು. ಬೆಟ್ಟ ಬೆಟ್ಟ ಹತ್ತು, ಕರ್ನಾಟಕ ಎಲ್ಲ ಮೂಲೆ ಮೂಲೆ ಸುತ್ತು. ನಮ್ಮ ಕರ್ನಾಟಕದಲ್ಲಿ ಇರೋಷ್ಟು ಎಲ್ಲೂ ಇಲ್ಲ ಸರ್. ನಮ್ ಜನ ನಮ್ಮನ್ ಇಲ್ಲಿ ಬಿಟ್ಟು ಫಾರಿನ್ ಹೋಗೋ ಆಸೆ ಪಡ್ತಾರೆ, ಬೇರೆ ಸ್ಟೇಟ್ ಹೋಗೋ ಆಸೆ ಪಡ್ತಾರೆ. ನೀನು ಗುಂಪುಗಳು ಕಟ್ಟು, ಟ್ರೆಕ್ಕಿಂಗ್ ಗುಂಪುಗಳು ಕಟ್ಟು. ಅದರಲ್ಲಿ ನೀನು ಚಾರ್ಜ್ ಮಾಡು ಒಬ್ಬರಿಗೆ ಇಷ್ಟು ಅಂತ. ನಿನಗೆ ನಾಲೆಡ್ಜ್ ಇದೆ, ನಾಲೆಡ್ಜ್ ಅಲ್ಲಿ ಚಾರ್ಜ್ ಮಾಡಿ ಅವ್ರಿಗೆ ಸೇಫ್ ಆಗಿ ಕರ್ಕೊಂಡೋಗಿ, ಕರ್ಕೊಂಡ್ಬರೋದು, ಮೇಂಟೈನ್ ಮಾಡು. ಅದರಿಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಅದ್ರಲ್ಲಿ ಅಗ್ರಿಕಲ್ಚರ್ ಹಾಕು, ಯಾಕಂದ್ರೆ ಅಗ್ರಿಕಲ್ಚರ್ ಅಲ್ಲಿ ನಿನಗೇನು ಸಿಗೋದಿಲ್ಲ. ಕಾಲವಿಲ್ಲದೆ ಬದುಕಬೇಕು, ಮರ್ಯಾದೆಯಿಂದ ಬದುಕಬೇಕು. ನೀನು ಓದ್ ವೇಸ್ಟ್ ಆಗಲ್ಲ, MBA ಕಂಪ್ಲೀಟ್ ಆಗತ್ತೆ. ನೀನು ಕೋಟ್ಯಾಧಿಪತಿ ಆಗದಿದ್ರೆ ಅವಾಗ ಕೇಳ ಸರ್. ಮತ್ತೆ ಎದುರು ಮಾತಾಡ್ಬೇಡ. ನೀನ್ ಏನ್ ಹೇಳ್ತಾ ಇದೀಯ ಅಂತ ಗೊತ್ತಿ ಇವನಿಗೆ. ನಿನ್ ಹಣದಲ್ಲಿ ಆಸೆ ಇಲ್ಲ ಅಂತ ತಲೆ ಹರಟೆ ಎಲ್ಲ ಮಾಡ್ಬಿಡ ನೀನು. ಹಣದಲ್ಲಿ ಆಸೆ ಇಲ್ಲ, ತುಂಬಾ ಆಸೆ ಇದೆ ಸರ್. ಹಣ ಇದ್ರೇನೆ ಜಗತ್ತಲ್ಲಿ ಬದುಕ್ಬೇಕು. ಮತ್ತೆ ಅದೇ ಮಾತಾಡ್ತೀಯಲ್ಲ, ಹೇಳಿದ್ದೆ ಹೇಳಬಾರ್ದು. ನೀನ್ ಕೋಟ್ಯಾಧಿಪತಿ ಆಗ್ತೀಯ, ನೀನ್ ಜಗತ್ತಿಗೆ
ಒಂದು ಮಾಡೆಲ್ ಆಗ್ತೀಯ, ನಿಂದೇ ಜೀವನ ಒಂದು ಕತೆ ಆಗತ್ತೆ, ನೀನು ತುಂಬಾ ಒಳ್ಳೆ ಕೆಲಸ ಮಾಡ್ತೀಯ, ಟೂರಿಸಂ ತಲೆ ಎತ್ತಿ ನೋಡೋ ಹಂಗ್ ಮಾಡ್ತೀಯ ಕರ್ನಾಟಕನ. ಸಾರ್ಸ್ಕಾಯ್ತು ಸರ್ ಇಷ್ಟ ಹೇಳಿದ್ರ ಸರ್ ಸಾಕು ಸರ್. ಸರ್ ನನ್ಗೆ ಸರ್ ಅದು ಒಂದ್ಸಲ ನೀವು ಹೇಳಿದ್ರಿ ಸರ್ ಸಾಲ ಜೊತೆಗೆ ಮ್ಯೂಚುವಲ್ ಫಂಡ್ ಶೇರ್ ಮಾರ್ಕೆಟ್ ಏನು ಬೇಡ ಅಂತ, ಅದು ಏನ್ಕೆ ಅಂತ ತಿಳ್ಕೊಬೇಕು ಸರ್. ನಾನು ಶೇರ್ ಮಾರ್ಕೆಟ್ ಅಲ್ಲಿ ಕಲಿಯರ್ ಶುರು ಮಾಡಿದ್ದೆ ಈಗ ತಾನೆ ಒಂದ್ 6 ತಿಂಗಳಿಂದ. ಬಿಟ್ಬಿಡು ಬಂಗಾರು, ಅದರ್ ಪೀಪಲ್ಸ್ ಮನಿ ಅಂತ. ಇವಾಗ ಇನ್ನೊಬ್ಬರ ಬೆವರ ಜೊತೆಗೆ ನಾವು ನೀರು ಬೆರೆಸಿ, ಹಾಲಲ್ಲಿ ನೀರು ಬೆರೆಸುವ ವ್ಯವಹಾರ ಅದು. ಇನ್ನೊಬ್ಬರ ಬೆವರ ಜೊತೆಗೆ ನಾವು ನೀರು ಬೆರೆಸಿ ಮಾರೋದು, ಅದು ಇನ್ನೊಬ್ಬರ ಶ್ರಮದಿಂದ ನಾವು ದುಡ್ಡು ಮಾಡೋದು ಕೂತ್ಕೊಂಡು, ಅಸಹ್ಯ. ಅದು ನಾವು ಮಾಡಿರೋ ದುಡ್ಡಿಗೆ ಮರಿ ಮಾಡೋದದು, ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅದು ಗಂಡು ಹಣ, ಅದು ಅದು ಹೆಣ್ಣು ಹಣ ಅಲ್ಲ ಮರಿ ಮಾಡೋದಿಕ್ಕೆ. ಮತ್ತೆ ಅದರಿಂದ ಮಾಡೋದು ಇಲ್ಲ, ಜೀವನ ಮರಿ ಕೂಡ ಆಗೋದಿಲ್ಲ. ಅದು ಸಾಫ್ಟ್ವೇರ್ ಹಂಗಾಗಿರುತ್ತೆ, ಅದು ತುಂಬಾ ಅದಕ್ಕೆ ಕೂತ್ಕೊಂಡ್ಬಿಡ್ತಾರೆ ಜನ. ದುಡಿದ್ರು ಕೂಡ ಇನ್ನೊಂದ್ರಲ್ಲಿ ಕಳೀತಾರೆ. ಮತ್ತೆ ಶೇರ್ ಮಾರ್ಕೆಟ್ ನ ವೇದಗಳು ಕೂಡ ಒಪ್ಪೋದಿಲ್ಲ. ಅದರ್ ಪೀಪಲ್ಸ್ ಮನಿ ಅಂದ್ರೆ ಓ ಪಿ ಎಂ ಅಂತ, ಅಫೀಮ್ ಇದ್ದಂಗದು. ಅಫೀಮ್ ಅಂದ್ರೆ ಮಾದಕ ದ್ರವ್ಯ, ಅದು ಸ್ಪೆಕ್ಯುಲೇಷನ್ಸ್ ಇದೆಲ್ಲ. ಯಾರೋ ದುಡ್ಡಲ್ಲಿ ನಾವು ಆಟ ಆಡೋದು ಜೂಜಿನ ತರನೇ ಆಗತ್ತದು. ಮ್ಯೂಚುವಲ್ ಫಂಡ್ ಏನು ಅಂದ್ರೆ ಅದೇ ವ್ಯಾಪಾರನ ಇನ್ನೊಬ್ಬರನ್ನ ನಂಬಿ ಮಾಡೋದು. ನಾವು ಟೈಮ್ ವೇಸ್ಟ್ ಮಾಡದೆ ಅವ್ರು ಮಾಡ್ತಾರೆ, ಅದರಲ್ಲಿ ಕೂಡ ಎಷ್ಟಿದ್ರೆ ಅಷ್ಟಿರುತ್ತೆ. ಅದೇ ನಮ್ಮ ಸರ್ಕಾರನ ಗೌರವಿಸಿ, ಸರ್ಕಾರನೇ ದೇವರು ಅಂತ ಹೇಳ್ಕೊಂಡು ಸರ್ಕಾರ ರೆಕಗ್ನೈಸ್ ಮಾಡಿರೋ ಬ್ಯಾಂಕ್ ಅಲ್ಲಿ ನೀನು ಹಣ ಇಡಬೇಕು. ಅವ್ರು ನ್ಯಾಚುರಲ್ ಆಗಿ ಏನ್ ಬರುತ್ತೋ ಅದು ಬಡ್ಡಿ ಹಾಕ್ತಾರೆ, ಇಲ್ಲಾಂದ್ರೆ ಬೇಡ ನಮಗೆ. ನಮಗೆ ನಾವು ದುಡಿದಿರೋದನ್ನ ತಿಂದ್ರೇನೆ ಸುಖ, ಅದು ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ, ರಿಸರ್ವ್ ಬ್ಯಾಂಕ್ ನಮಗೆ ಹೊಣೆ ಇರುತ್ತೆ ನಮ್ ದುಡ್ಡಿಗೆ. ಹಾಗಾಗಿ ಹಾಗೆ ಮಾಡ್ಬೇಕಷ್ಟೇ ವಿನಃ ಇದು ಸ್ಪೆಕ್ಯುಲೇಷನ್, ಲಂಚ, ಅನ್ಸ್ಕ್ರಪಿಲಸ್ ಮೀನ್ಸ್ ಅಂತಾರೆ, ಇವೆಲ್ಲ ಒಳ್ಳೇದಲ್ಲ. ನಾವೇ ದುಡ್ದು ನಾವೇ ಬದುಕೋದ್ರಲ್ಲಿರೋ ಸುಖ ಅದರಲ್ಲಿ ಸಿಗೋದಿಲ್ಲ. ಫ್ರೆಂಡ್ ಒಂದು ಪಾನಿಪುರಿ ಕೊಡಿಸಿದ್ರೆ ಮತ್ತೆ ಹೋಗಿ ವಾಪಸ್ ಕೊಡಿಸ್ಬಿಡೋಣ ಅನ್ನೋ ಮನಸ್ಸು ನಮ್ಮಲ್ಲಿ ಇರಬೇಕು. ಹೌದು ಸರ್, ನನ್ಗೆ ಹಂಗೆ ಸರ್. ಯಾರಾದ್ರೂ ಹೆಂಗ ಶೇರ್ ಮಾರ್ಕೆಟ್ ಕಲಿಯೋದೆ ಕತ್ತೆ ಅಲ್ಲ ಸರ್, ಅದು ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ಅದೇ ಇಂಟ್ರೆಸ್ಟಿಂಗ್ ಅಂತೀಯಲ್ಲ ನೀನು, ಯಾವ್ದೇ ಒಂದು ವ್ಯಾಪಾರ ಆರಂಭ ಮಾಡ್ಬೇಕು ಅಂದ್ರೆ ಅದರ ಆಳ ಅಂತರಾಳಗಳನ್ನ ಅರಿಬೇಕು. ಇವು ಟೂರಿಸಮ್ ಅತ್ಯಂತ ಶ್ರೇಷ್ಠವಾದ ಜೀವನ ಶೈಲಿ ಅದು. ಟೂರಿಸಮ್ ಟೂರಿಸಮ್ ಇಂದ ಊರು ಊರುಗಳೇ ಉದ್ಧಾರ ಆಗುತ್ತೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಇದೆ ಅಥವಾ ಒಂದು ಕೋಟೆ ಇದೆ ಅಂತ ಇಟ್ಕೋ, ಅದನ್ನ ನೋಡಕ್ಕೆ ಆ ಊರಲ್ಲಿ 5,000 ಜನ ಇರ್ತಾರೆ ಅಂತ ಇಟ್ಕೋ, ಹಳೆ ಕಾಲದ ಕೋಟೆ. ಆ ಊರಿಗೆ 5,000 ಜನ ಹೋದ್ರೆ ಟೂರಿಸಮ್ ಅಲ್ಲಿ, ಅಲ್ಲಿರೋ 5,000 ಜನಕ್ಕೆ ಹೆಂಗೆ ಜೀವನ ಆಗ್ಬೋದು ಇಮ್ಯಾಜಿನ್ ಮಾಡು. ಹೌದು ಸರ್, ಅಲ್ಲಿ ದೇವಸ್ಥಾನದಿಂದನೂ ಎಷ್ಟೊಂದು ಜನಕ್ಕೆ ಜೀವನದ ಕೆಲಸ ಜೀವನ ನಡೆಯುತ್ತೆ ಸರ್. ಅದ್ರಿಂದ ಅಲ್ಲಿ ಅಲ್ಲಿ ನಡೆಯೋ ಅಷ್ಟೇ ಅಲ್ಲ, ಟೂರಿಸಮ್ ಅಂದ್ರೆ ಜನಗಳನ್ನ ಅಟ್ರಾಕ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ನಡೆಯೋ ಅವ್ಯವಹಾರಗಳನ್ನು ತಡಿಬೇಕು. ಹೌದು ಸರ್, ಹೀಗೆ ಎಲ್ಲ ಮಾಡ್ಬೇಕು. ಬಿಡು, ತುಂಬಾ ಮಾತಾಡ್ಬಿಟ್ಟೆ ಬೆಳಗ್ಗೆ ನನಗೆ ಸರ್. ಒಂದೊಂದ್ಸಲ ನಮ್ ಸರ್ಕಾರದ ಮೇಲೆ ಕೋಪ ಬರುತ್ತೆ ಸರ್, ಎಂತೆಂತ ಪ್ಲೇಸ್ಗಳು ಇದೆ ನಮ್ ಕರ್ನಾಟಕದಲ್ಲಿ. ಸರ್ಕಾರದ ಮೇಲೆ ಕೋಪ ಮಾಡ್ಕೊಳ್ಳೋದು ಅಂದ್ರೆ ನಿನ್ ಮೇಲೆ ನೀನೇ ಕೋಪ ಮಾಡ್ಕೊಂಡಂಗೆ. ಹೌದು ಸರ್, ಸರ್ಕಾರನೇ ಅಂದ್ರೆ ನಾವೇ ಅಲ್ವಾ, ನಾವು ಮಾಡೋ ತಪ್ಪುಗಳಿಂದಾನೇ ಅದು ತಪ್ಪು. ನಿನ್ನ ಸುತ್ತಮುತ್ತಲವ್ರನ್ನ ನೀನು ಬದಲಾಯಿಸಿದ್ರೆ, ಎಲ್ಲಾರು ಬದಲಾಯಿಸಿದ್ರೆ ಇನ್ನೊಂದು 14 ವರ್ಷದಲ್ಲಿ ನಮ್ ಸರ್ಕಾರ ನಾವು ಬಯಸಿದಂಗೆ ಬರುತ್ತೆ. ಆದ್ರೂ 2024ಕ್ಕೆಲ್ಲ ತುಂಬಾ ಬದಲಾವಣೆಗಳಾಗತ್ತೆ. ಮಂತ್ರಿ ಅಂದ್ರೆ ತುಂಬಾ ಚೀಪ್ ಆಗಿ ನೋಡ್ತಾರೆ, ಏನು ಇನ್ಕಮ್ ಇಲ್ಲ ಅಂತ. ನೀನ್ ಹೇಳಿದ್ಯಲ್ಲ, ಹೆಣ್ಣು ಕೂಡ ಮದುವೆ ಆಗಲ್ಲ, ಹಂಗಿರುತ್ತೆ ಮಂತ್ರಿ ವರ್ಗ. ಯಾಕಂದ್ರೆ ಸಂಪಾದನೆ ಅಂದ್ರೆ ಒಂದು ಜೀವನ ಫುಲ್ ಟ್ರಾನ್ಸ್ಪರೆನ್ಸಿ ಆಗತ್ತೆ. ಅವನು ಬಾತ್ರೂಮ್ ಮತ್ತೆ ಬೆಡ್ರೂಮ್ ಬಿಟ್ಟು ಮಿಕ್ಕಿರೋದೆಲ್ಲ CCTVಗಳ ಕವರೇಜ್ ಇರುತ್ತೆ. ಅವ್ನು ಮಾಡೋ ಪ್ರತಿಯೊಂದು ಕಾಲು ಪ್ರತಿಯೊಬ್ರು ಕೇಳ್ಬೋದು. ಹಂಗಿರುತ್ತೆ ಇವಾಗ ಅಹೋರಾತ್ರ ಯಾಕೆ ಕಾಲ್ಸ್ ಎಲ್ಲ ಬೈಸ್ಕೊಂಡ್ರು ಆಗ್ತಾನೆ ಬೈದ್ರು ಆಗ್ತಾನೆ ಅಂದ್ರೆ, ಓಪನ್ ಬುಕ್ ಇರ್ಬೇಕು, ಟ್ರಾನ್ಸ್ಪರೆನ್ಸಿ ಇರ್ಬೇಕು. ಟ್ರಾನ್ಸ್ಪರೆನ್ಸಿ ಇದ್ದಾಗ ಜನಗಳ ಮುಂದೆ ಹಾಕ್ಬಿಡ್ಬೇಕು. ಆವಾಗ ಹೇಗಿರುತ್ತೆ ಅಂದ್ರೆ ಅವ್ನ್ ಮಿನಿಸ್ಟರ್ ಮಾತಾಡೋವಾಗ್ಲೂ ಜನ ಕೇಳ್ಬೋದು ಯಾರ ಹತ್ರ ಮಾತಾಡ್ತಾ ಇದ್ದಾನೆ. ಅವ್ರ ಕೆಲ್ಸಾನು ಮಾಡ್ತಾನೆ, ಅವನಿಗೆ ಅವನಿಗೆ ಸೌಲಭ್ಯಗಳು ಹಂಗೆ ಸಿಗತ್ತೆ, ಅವನಿಗೆ ಏನ್ ಬೇಕಾಗಿರೋದಿಲ್ಲ. ಆದ್ರೆ
ಲಂಚ ಅಂತ ಹೇಳಿ ಎಷ್ಟಾದ್ರೂ ಭ್ರಷ್ಟಾಚಾರ ಮಾಡಿದವ್ರಿಗೆ ಮುಂದೆ ಕಾಲ ಇಲ್ಲ. ಮತ್ತೆ ಇಷ್ಟು ದಿನ ಮಾಡಿರೋರು ನಾವೇ ಅದೃಷ್ಟವಂತರು ಅನ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ಅದೆಲ್ಲ ಹೆಚ್ಚಿಗೆ ತಿಂದ್ರೆ ನ್ಯಾಚುರಲ್ ಆಗಿ ಆಗದೆ ಬಾಯಲ್ಲಿ ಹಿಂಗ ಆಚೆ ಬರುತ್ತೆ ವಾಂತಿಯಾಗಿ. ಇಷ್ಟು ದಿನ ತಿಂದವ್ರು ಕೂಡ ಎಲ್ಲ ವಾಂತಿ ಮಾಡ್ಕೊಳ್ಳೋ ಸಮಯನೂ ಬರುತ್ತೆ. ಕರ್ಮ ಎಲ್ಲೂ ಹೋಗಲ್ಲ ಸರ್, ಬಂದೇ ಬರುತ್ತೆ ಅದು. ನೀವೆಲ್ಲ ಅಸಹ್ಯ ಮಾಡ್ಕೊಂಡು ಓಡ್ತೀರಿ ಅವರಿಂದ. ಮತ್ತೆ ಅತಿ ಭ್ರಷ್ಟಾಚಾರ ಮಾಡಿರೋ ಅವರ ಮಕ್ಕಳು ನಿಮ್ ಕಾರುಗಳ ಹತ್ರ ಬಂದು ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡಿದ್ರು ಆಶ್ಚರ್ಯ ಇಲ್ಲ ಅಂತ ಕಾಲನೂ ಇದೆ ಸರ್. ಅದೇ ನೀವ್ ಹೇಳ್ತಾರದೆಲ್ಲ ಕಾಲಜ್ಞಾನ ಅಂತ ಹೇಳ್ತಾರೆ ಸರ್, 2024 ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇನ್ನು ಆರಂಭ. ಇದೊಂದು 14 ವರ್ಷ ಆದ್ಮೇಲೆ ಇಂಥವೆಲ್ಲ ನಡೆಯುತ್ತೆ. ಅದೇ ಸರ್ ಕಾಲಜ್ಞಾನದಲ್ಲಿ ಹೇಳಿದಾರಂತಲ್ಲ ಸರ್ ಈ ತರ ಎಲ್ಲ. ಸುಮ್ನೆ ಮಾತಾಡ ಜಾಸ್ತಿ ಬಿಡು. ಕಾಲಜ್ಞಾನನು ಅಲ್ಲ ಪೀಲ್ ಜ್ಞಾನನು ಅಲ್ಲ, ಅವ್ರ ಹತ್ರ ಸುಳ್ಳ ಆಯ್ತಾ. ನೀವು ಹೇಳೋ ಒಂದೊಂದು ಅಕ್ಷರದಲ್ಲೂ ಸತ್ಯ ಇದೆ ಸರ್. ಇರ್ಲಿ ಬಿಡ, ನಾನು ಕಣ್ಣು ಮುಚ್ಕೊಂಡು ನೀವ್ ಏನಾದ್ರೂ ಮಾಡು ಅಂದ್ರೆ ಮಾಡ್ಬಿಡ್ತೀನಿ ಸರ್. ಒಂದೇ ಒಂದ್ಸಲ ಅನ್ನಾದ್ರೂ ನನ್ನ ಜೀವನದಲ್ಲಿ ನಿಮ್ಮನ್ನ ನೋಡ್ಬೇಕು. ನೀವ್ ಎಲ್ ಸಿ ಯಾವಾಗ ಕರ್ನಾಟಕಕ್ಕೆ ಬರ್ತೀರಾ ಅಂತ ಕಾಯ್ತೀನಿ. ಹಂಗೆಲ್ಲ ಯಾವತ್ತು ಯಾರ ಮೇಲೆ ಭಾವನೆಗಳನ್ನ ಬೆಳೆಸ್ಕೋಬಾರ್ದು, ತಪ್ಪಾಗತ್ತೆ. ಇಲ್ಲ ನನ್ ಯಾರ ಮೇಲೂ ಹಂಗಿಲ್ಲ ಸರ್. ನನ್ಗೆ ಯಾರು ಅಂತ ಫೇವ್ರೇಟ್ ಹೀರೋ ಯಾರು ಆ ತರ ನನ್ ಯಾರು ಅಭಿಮಾನಿಗಳು ಅಲ್ಲ, ಅಭಿಮಾನಿಗಳು ಅಲ್ಲ. ಯಾರು ಹೇಳ್ಕೊಡಕ್ ಅವ್ರ ಹತ್ರ ಬಂದಿಯಾನೆ. ನೀವು ದೇವ್ರನ್ನ ನಂಬಿ ನಿರ್ಗುಣ ಅವ್ರ ಹತ್ರ ಎದುರು ಬಂದ್ರು ನೀನ್ ಯಾರೋ ನೀನು ಅನ್ಬೇಕು ನೀವು. ಓಕೆ ಇಡ್ಲಾ ಸರ್. ಸರ್ ಒಂದೇ ಒಂದ್ ನನ್ ತುಂಬಾ ಹೆಲ್ತ್ ಇಶ್ಯೂಸ್ ಸರ್, ಅದ್ ತಲೆನೋವು ಸರ್ ಒಂದ್ 12-13 ವರ್ಷದಿಂದ ಸರ್. ಅದೇನು ಸರ್ ಅದು ಎಲ್ ತೋರ್ಸಿದ್ರು ಆಗ್ತದೆ. ಯಾಕೆ ಆ ತರ ಸರ್? ನಿನಗೆ ಡೈಜೆಷನ್ ಸಿಸ್ಟಮ್ ಡಿಸ್ಟರ್ಬ್ ಇದೆ, ಡೈಜೆಷನ್ ಸಿಸ್ಟಮ್ ಇಂದ ತಲೆನೋವು ಬರ್ತಾ ಇದೆ. ನೀನ್ ಶೆಡ್ಯೂಲ್ಡ್ ಆಗಿ ತಿನ್ನೋದಿಲ್ಲ, ಶೆಡ್ಯೂಲ್ಡ್ ಆಗಿ ಮಲಗೋದಿಲ್ಲ, ತುಂಬಾ ಓದಿಗೆ ಅಡಿಕ್ಟ್ ಆಗಿದ್ಯಾ, ಜ್ಞಾನಕ್ಕೆ ತುಂಬಾ ಹಚ್ಕೊಂಡಿದ್ಯಾ, ಅವಾಗ ಅದು ಏರುಪೇರಾಗಿ ನರಮಂಡಲದ ತೊಂದರೆಗಳಾಗ್ತಾ ಇದೆ. ನೀನು ದಿನಕ್ಕೆ 12 ಸೂರ್ಯ ನಮಸ್ಕಾರ ಹಾಕ್ಬಿಟ್ಟು ಶುಂಠಿ ಪೌಡರ್ ಇದೆಯಲ್ಲ, ಅಥವಾ ಶುಂಠಿನ ಕಾಯಿಸಿ ನೀರ್ ಕುಡಿ, ಅಥವಾ ಶುಂಠಿ ಪೌಡರ್ ಊಟ ಆದ ತಕ್ಷಣ ಸ್ವಲ್ಪ ಬಾಯಿಗೆ ಹಾಕು. ಮತ್ತೆ ಇದು ಅಸಿಡಿಟಿ ಜಾಸ್ತಿ ಇದೆ ನಿನಗೆ. ಅಸಿಡಿಟಿ ಅಂದ್ರೆ ಈ ಅಪಚನ ಇದೆ, ಅದಕ್ಕೆ ನೀನು ಅದಕ್ಕೂ ಅಷ್ಟೇ ಸ್ವಲ್ಪ ಆಹಾರ ಸೇವನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗದಂಗ್ ನೋಡ್ಕೋ, ಕೋಪ ಬರದಂಗ್ ನೋಡ್ಕೋ. ಮಾತು ಮಾತುಗೂ ತುಂಬಾ ಕೋಪ ಬರುತ್ತೆ ಸರ್. ನಿನ್ನೆ ರಾತ್ರಿನೂ ನಮ್ಮ ತಂದೆ ಜೊತೆ ಜಗಳ ಮಾಡಿದ್ರು. ಸಾಲ ಮಾಡ್ಬಿಟ್ಟು ಆಸ್ತಿ ಮಾಡೋಣ ಅಂತ ಹೇಳ್ತಾರೆ ಸರ್. ನಮ್ಗೆ ಇಷ್ಟ ಆಗಲ್ಲ ಸರ್. ನಿಮ್ ಕೈಲಿದ್ರೆ ನಮ್ ಕೈಲಿದ್ರೆ ನಾವ್ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಅಂತೇಳು ಸಹಿಸ್ಕೋ. ನಾವ್ ಮಾಡ್ತೀನಿ ಇವಾಗ ಇರೋದನ್ನ ನೋಡ್ಕೋ ಅಂತೇಳು. ಸಾಲ ಕೋಪ ಮಾಡ್ಕೋಬೇಡ, ನಿನ್ಗೆ ಯಾವ ಅಧಿಕಾರನೂ ಇಲ್ಲ ಅವ್ರ ಮೇಲೆ ಕೋಪ ಮಾಡ್ಕೊಳಕ್ಕೆ. ಹೌದು ಸರ್, ಅದು ಇಲ್ಲ ಸರ್, ಅದು ಅನ್ಸುತ್ತೆ ಸರ್ ನನ್ಗೆ. ಹಂಗ ಆದ್ಮೇಲೆ ಅನ್ಸುತ್ತೆ ಸರ್. ಅವ್ರ ಹತ್ರ ಇವಾಗ ಸಾರಿ ಹೇಳು, ಸಾರಿ ಹೇಳ್ಬಿಟ್ಟು ತಪ್ಪಾಯ್ತು ತಪ್ಪಾಯ್ತು ನಿನ್ ತಂಟೆಗೆ ಬರಲ್ಲ, ಆದ್ರೆ ಸಾಲ ಒಂದು ಮಾಡ್ಬೇಡ, ನೀನ್ ಕಾಲ್ ಹಿಡಿತೀನಿ, ನನ್ಗೆ ಆಸ್ತಿನೂ ಕೊಡ್ಬೇಡ, ನೀನೆಲ್ಲ ನೀನೇ ಇಟ್ಕೋ, ನನ್ಗೆ ಆಸ್ತಿನೂ ಬೇಡ, ನಿನ್ನ ಆಸ್ತಿಲಿ ಒಂದು ಪೈಸ ಬೇಡಪ್ಪ, ನಾನ್ ಕಷ್ಟ ಪಟ್ಕೊಂಡು ದುಡ್ಕೊಂಡು ಮೇಲ್ ಬರ್ತೀನಿ ಅಂತ ಹೇಳು. ಓಕೆ ಸರ್, ಅದೇ ಅಗ್ರಿಕಲ್ಚರ್ ಅಲ್ಲಿ ಬೇಡ ಅಂತೀರಾ ಸರ್? ನಾನು ಶ್ರೀಗಂಧ ಮಾಡ್ಬೇಕು ಅಂತ ಆಸೆ ಇತ್ತು ತುಂಬಾ. ಏನ್ ಬೇಕಾದ್ರೂ ಮಾಡು, ಇಡ ಫೋನ್ ತುಂಬಾ ಟೈಮ್ ಸರ್. ಈ ಜಗತ್ತಲ್ಲಿ ಎಲ್ಲರಿಗೂ ಔಷಧಿ ಇದೆ, ನನ್ಗೆ ಮೈಗ್ರೇನ್ ಅಂತ ಹೇಳ್ತಾರೆ ಡಾಕ್ಟರ್ಗಳು, ಬಟ್ ಯಾಕೆ ಸರ್ ಮೈಗ್ರೇನ್ ಔಷಧಿ ಇಲ್ಲ? ಏ ಮೈಗ್ರೇನ್ ಅಲ್ಲ ನಿಂದು, ಮೈಗ್ರೇನ್ ಒಂದ್ ಸೈಡ್ ಇರೋದ್ರಿಂದ ಅವ್ರ ಹಂಗ ಹೇಳ್ತಾರೆ. ಯಾವಾಗ ಅವ್ರಿಗೆ ಕ್ಯೂರ್ ಮಾಡಕ್ ಆಗಲ್ವೋ ಅವಾಗ ಮೈಗ್ರೇನ್ ಅಂದ್ಬಿಡ್ತಾರೆ. ಆದ್ರೆ ಮೈಗ್ರೇನ್ ಇಲ್ಲ ಅಂತ ಅಲೋಪತಿ ಇಲ್ಲ, ಅದಕ್ಕೆ ಮೆಡಿಸಿನ್ ಇದೆ. ಏನಿಲ್ಲ, ನೀನ್ ಆಲೋಚನೆ ಮಾಡ್ಬಿಟ್ಟು 8 ಗಂಟೆ ನಿದ್ದೆ ಮಾಡಿ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ನು, ಸರಿ ಹೋಗ್ಬಿಡ್ತೀಯ. ಅದೇ ಯೋಚನೆ ಜಾಸ್ತಿ ಸರ್ ನನ್ಗೆ ಹೆಂಗ್ ಏನು. ಅಷ್ಟಕ್ಕೂ ನಿನ್ಗೆ ಒಂದ್ ಕೆಲಸ ಮಾಡು, BC12 ಅಂತ ಒಂದು ಮೆಡಿಸಿನ್ ಸಿಗುತ್ತೆ ಹೋಮಿಯೋಪತಿಲಿ. ಹೋಮಿಯೋಪತಿ ಅದನ್ನ ಬಯೋಕೆಮಿಕ್ ಅಂತಾರೆ, ಅದು ಭಸ್ಮ ಅಷ್ಟೇ. ದಿನಕ್ಕೆ 4 ಗೋಲಿ 4 ಬಾರಿ ಬಾಯಿಲಿ ಹಾಕು, ಅದು ನಿನಗೆ ವಾಸಿ ಮಾಡ್ಬಿಡುತ್ತೆ ತಲೆನೋವು. ಇನ್ನೊಂದು ಲಘು ಸೂತ್ಸೇಕರ ಅಂತ ಬರುತ್ತೆ ಆಯುರ್ವೇದದಲ್ಲಿ, ಅದನ್ನ ನೀನು ಬಾಯಿಗೆ ಹಾಕೋ, ಚಪ್ಪರಿಸಿ ಅಗದು ಅಗದು ತಿಂದ್ಬಿಡು 3-3 ಗೋಲಿ ಅಥವಾ 2-2 ಗೋಲಿ ಊಟ ಮುಂಚೆ, ಸರಿ ಹೋಗ್ಬಿಡುತ್ತೆ. ಓಕೆ ಸರ್, ಸರಿ. ಇವು ಯಾವ್ದ್ರಲ್ಲೂ ಸೈಡ್ ಎಫೆಕ್ಟ್ ಇಲ್ಲ. ಕತ್ತೆ 20 ನಿಮಿಷ ತಗೊಂಡಿದ್ಯಾ ಕತ್ತೆ ನೀನು ಒದ್ದಾಕ್ ಸರ್? ಕರ್ನಾಟಕದಲ್ಲಿ ಎಲ್ಲೇ ಕಿತ್ತಡಿ ಮಾಡಿದ್ರು, ಯಾವ್ದೇ ವೃಕ್ಷ ರಕ್ಷಣೆ ಮಾಡಿದ್ರು ಸರ್, ನನ್ಗೆ ಒಂದ್ಸಲ ಹೇಳಿ ಸರ್. ನನ್ಗೆ ಯಾರೇ ಕೆಲಸ ಇದ್ದು ಬಿಟ್ಟು ಬರ್ತೀನಿ ಸರ್. ಇಡು ಫೋನು, 20 ನಿಮಿಷ ಆಗೋಯ್ತು.
ಸರ್ ಆಯ್ತು ಸರ್, ಪರವಾಗಿಲ್ಲ ಸರ್. ಸರಿ, ಕರ್ನಾಟಕಕ್ಕೆ ಬಂದಾಗ ಸರ್ ಹೇಳಿ ಸರ್, ನನ್ಗೆ ನೀವ್ ಮಾಡೋ ಎಲ್ಲಾ ಕೆಲ್ಸನೂ ಇಷ್ಟ ಸರ್ ನಂಗೆ. ವೃಕ್ಷಾರಕ್ಷಾ, ಹಾವುಗಳು ಕಾಪಾಡೋದು ಹೇಳ್ತಿರಲ್ಲ ಸರ್, ಒಂದೊಂದಕ್ಕೂ ಯಾವ ತರ ಲಾಜಿಕ್ ಆಗಿ ಎಕ್ಸಾಂಪಲ್ ಕೊಟ್ಟು ಪಕ್ಕಾ ಹೇಳ್ತೀರಾ ಸರ್? ಯಾರು ಇರಲ್ಲ ಸರ್ ಆತರ ಹೇಳೋರು. ಆಯ್ತು.